ಕರ್ನಾಟಕ ಟಿವಿಗೆ ಸ್ವಾಗತ. ಚಿಯಾ ಸೀಡ್ಸ್, ಇದನ್ನು ಹೆಚ್ಚಿನ ಜನ ತೂಕ ಇಳಿಸಿಕೊಳ್ಳೋಕ್ಕೆ ಬಳಸುತ್ತಾರೆ. ಆದರೆ ಇದನ್ನು ಬಿಟ್ಟು ಚಿಯಾ ಸೀಡ್ಸ್ ತಿನ್ನುವುದರಿಂದ ಆರೋಗ್ಯಕ್ಕೆ ತುಂಬ ತುಂಬ ಲಾಭಗಳಿದೆ. ಹಾಗಾದರೆ ಚಿಯಾ ಸೀಡ್ಸ್ ತಿನ್ನುವುದರಿಂದ ಆರೋಗ್ಯಕ್ಕಾಗುವ ಲಾಭಗಳೇನು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬೆಳಿಗ್ಗೆ 15-20 ನಿಮಿಷಗಳ ಕಾಲ ಚಿಯಾ ಸೀಡ್ಸನ್ನು ನೀರಿನಲ್ಲಿ ನೆನೆಸಿಡಿ. ನಂತರ ಅದನ್ನು ಉಗುರು ಬೆಚ್ಚಿನ ನೀರಿಗೆ ಹಾಕಿ ಕುಡಿಯಿರಿ. ನಿಮಗೆ ಇಷ್ಟವಿದ್ದಲ್ಲಿ ಇದರೊಂದಿಗೆ ನೀವು ಕೊಂಚ ಜೇನುತುಪ್ಪ ಮತ್ತು ನಿಂಬೆಹಣ್ಣಿನ ರಸವನ್ನು ಬೆರೆಸಬಹುದು. ಇದರಿಂದ ನಿಮ್ಮ ತೂಕ ಕಡಿಮೆಯಾಗುತ್ತೆ. ಇದರ ಜೊತೆಗೆ ನೀವು ಯೋಗಾಸನ, ವಾಕಿಂಗ್, ಎಕ್ಸಸೈಸ್ಗಳನ್ನೆಲ್ಲ ಮಾಡಬೇಕು. ಇನ್ನು ನಿಮಗೆ ತೂಕ ಇಳಿಸಿಕೊಳ್ಳಬೇಕು ಅಂತ ಆಸೆ ಇದ್ದು ನೀವು ತಿನ್ನುವ ತಿಂಡಿಯಿಂದ ಸರಿಯಾಗಿ ಹೊಟ್ಟೆ ತುಂಬದೆ ಹೆಚ್ಚು ತಿಂದು ನಿಮ್ಮ ತೂಕ ಇಳಿಯುತ್ತಿಲ್ಲವಾದಲ್ಲಿ ನೀವು ಚಿಯಾ ಸೀಡ್ಸನ್ನು ನೆನೆಸಿಡಿ. ಅದನ್ನು ನೀವು ಬಳಸುವ ಸಲಾಡ್ ಜೊತೆ ಅಥವಾ ಮಿಲ್ಕ್ ಶೇಕ್ ಜೊತೆ ತಿನ್ನಿರಿ. ಇದರಿಂದ ನಿಮ್ಮ ದೇಹದ ತೂಕ ಇಳಿಯುವುದಲ್ಲದೆ ನಿಮಗೆ ಹೆಚ್ಚು ಹಸಿವಾಗುವುದು ಇಲ್ಲ. ಇದನ್ನು ನೀವು ಸೂಪ್, ಸ್ಮೂದೀಸ್, ಜ್ಯೂಸ್ ಮಾಡುವಾಗ ಕೂಡ ಬಳಸಬಹುದು. ಇದರ ಸೇವನೆಯಿಂದ ಜೀರ್ಣಕ್ರಿಯೆ ಸಮಸ್ಯೆಗೂ ಮುಕ್ತಿ ಪಡೆಯಬಹುದು. ಮಾಂಸಾಹಾರಿಗಳಿಗೆ ಸಿಗುವ ಪ್ರೋಟೀನ್ ಸಸ್ಯಾಹಾರಿಗಳಿಗೂ ಸಿಗಬೇಕು ಅಂದರೆ ಅಂಥವರು ಚಿಯಾ ಸೀಡ್ಸ್ ಸೇವಿಸಬೇಕು. ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಲ್ಲಿಯೂ ಚಿಯಾ ಸೀಡ್ಸ್ ಸಹಾಯಕವಾಗಿದೆ. ನೀವು ಜಿಮ್ ಮಾಡುತ್ತಿದ್ದಲ್ಲಿ, ನಿಮ್ಮ ಬಾಡಿ ಬೆಳೆಸುತ್ತಿದ್ದಲ್ಲಿ ನೀವು ಪ್ರತಿದಿನ ಕುಡಿಯುವ ಮಿಲ್ಕ್ ಶೇಕ್ಗೆ ಚಿಯಾ ಸೀಡ್ಸ್ ನೆನೆಸಿ ಬೆರೆಸಿ ಕುಡಿಯಿರಿ. ಇದು ದೇಹಕ್ಕೆ ತುಂಬಾ ಒಳ್ಳೆಯದು. ಚಿಯಾ ಸೀಡ್ಸ್ ದೇಹಕ್ಕೆ ತಂಪಾಗಿರುವುದರಿಂದ ಇದರ ಸೇವನೆಯಿಂದ ದೇಹದಲ್ಲಿರುವ ಉಷ್ಣಾಂಶವನ್ನು ಕಡಿಮೆ ಮಾಡಬಹುದು. ನಮ್ಮ ದೇಹದಲ್ಲಿ ಉಷ್ಣ ಪ್ರಮಾಣ ಮತ್ತು ತಂಪಿನ ಪ್ರಮಾಣ ಸಮವಾಗಿದ್ದರೆ ನಮ್ಮ ಕೂದಲಿನ ಬೆಳವಣಿಗೆ ಸರಿಯಾಗುತ್ತೆ, ಮುಖದ ಸೌಂದರ್ಯವು ಹೆಚ್ಚುತ್ತೆ. ಇನ್ನು ನಿಮಗೆ ಚಿಯಾ ಸೀಡ್ಸ್ ತಿಂದರೆ ಅಲರ್ಜಿ ಅಂತಾದಲ್ಲಿ ಈ ಬಗ್ಗೆ ವೈದ್ಯರ ಬಳಿ ವಿಚಾರಿಸಿ ನಂತರ ಚಿಯಾ ಸೀಡ್ಸ್ ಬಳಸುವುದು ಉತ್ತಮ. ಆದರೆ ನೆನಪಿರಲಿ, ಎಂದಿಗೂ ನೀವು ಚಿಯಾ ಸೀಡ್ಸನ್ನು ನೆನೆಸದೆ ತಿನ್ನಬಾರದು. ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಹೆಚ್ಚಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.